ಹಾಯ್ ಹಲೋ ನಮಸ್ತೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 14 ಒಂದೊಂದು ಅಪ್ಡೇಟ್ಗಳು ಹೊರಬೀಳುತ್ತಿವೆ. ಕಳೆದ ತಿಂಗಳು ನಡೆದ BCCI ವಾರ್ಷಿಕ ಸಭೆಯಲ್ಲಿ IPL 2021 8 ತಂಡಗಳು ಕಣಕ್ಕಿಳಿಸಲು ನಿರ್ಧರಿಸಲಾಗಿತ್ತು. ಅಲ್ಲದೆ 2022 10 ತಂಡಗಳನ್ನು ಸೇರ್ಪಡೆಗೊಳಿಸುವುದಾಗಿ BCCI ಘೋಷಿಸಿತ್ತು. ಇದರೊಂದಿಗೆ ಈ ಬಾರಿ ಮೆಗಾ ಹರಾಜು ನಡೆಯಲ್ಲ ಎಂಬುದನ್ನು ಖಚಿತಪಡಿಸಿದ್ದರು. ಆದರೆ ಮಿನಿ ಹರಾಜು ಯಾವಾಗ ನಡೆಯಲಿದೆ ಎಂಬುದರ ಬಗ್ಗೆ ಯಾವುದೇ ಅಪ್ಡೇಟ್ ನೀಡಿರಲಿಲ್ಲ. ಇದೀಗ ಮತ್ತೊಮ್ಮೆ ಸಭೆ ನಡೆಸಿರುವ IPL ಆಡಳಿತ ಮಂಡಳಿ ಮುಂದಿನ ಸೀಸನ್ ಹರಾಜು ಪ್ರಕ್ರಿಯೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅದರಂತೆ ಎಲ್ಲ ಫ್ರಾಂಚೈಸಿಗಳಿಗೆ ಪ್ಲೇಯರ್ಸ್ ಟ್ರೇಡಿಂಗ್ ಅನ್ನು ಆದಷ್ಟು ಬೇಗನೆ ಮುಗಿಸುವಂತೆ ತಿಳಿಸಿದೆ. ಅಷ್ಟೇ, ಜನವರಿ 21 ಒಳಗೆ ಎಲ್ಲ ಫ್ರಾಂಚೈಸಿ ತಮ್ಮ ಆಟಗಾರರ ಪಟ್ಟಿ ಬಿಡುಗಡೆ ಮಾಡುವಂತೆ ಕೋರಲಾಗಿದೆ. ಅಂದರೆ ಇನ್ನೂ 2 ವಾರದೊಳಗೆ ಯಾರನ್ನು ತಂಡದಲ್ಲಿ ಉಳಿಸಿಕೊಳ್ಳುತ್ತೇವೆ, ಯಾರನ್ನು ಬಿಡುಗಡೆ ಮಾಡುತ್ತೇವೆ ಎಂಬುದನ್ನು ತಿಳಿಸಬೇಕಾಗುತ್ತದೆ. ಇದಾದ ಬಳಿಕ ಮಿನಿ ಹರಾಜು ನಡೆಯಲಿದೆ. BCCI ಮೂಲಗಳ ಪ್ರಕಾರ ಫೆಬ್ರವರಿ 11 ಹರಾಜು ಪ್ರಕ್ರಿಯೆಗೆ ವೇದಿಕೆ ರೂಪಿಸಲು ತಾತ್ಕಾಲಿಕ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಅಂದರೆ ಫೆಬ್ರವರಿ 2 ವಾರದಲ್ಲಿ ಮಿನಿ ಹರಾಜು ಪ್ರಕ್ರಿಯೆ ನಡೆಯುವುದು ಬಹುತೇಕ ಖಚಿತ. ಸದ್ಯದ ಮಾಹಿತಿ ಪ್ರಕಾರ ಫೆಬ್ರವರಿ 11 ಹರಾಜು ನಡೆಯಲಿದ್ದು, ಒಂದು ವೇಳೆ ಹರಾಜು ದಿನಾಂಕವನ್ನು ಬದಲಿಸಿದರೂ ಫೆಬ್ರವರಿ 15 ಈ ಪ್ರಕ್ರಿಯೆಯನ್ನು ಮುಗಿಸಲು BCCI ಚಿಂತಿಸಿದೆ. ಇನ್ನು ದೇಶೀಯ T20 ಟೂರ್ನಿ ಸೈಯದ್ ಮುಸ್ತಕ್ ಅಲಿ ಟ್ರೋಫೀಸ್ ಪಂದ್ಯವು January 10 ಆರಂಭವಾಗಲಿದ್ದು January 30 ಫೈನಲ್ ಪಂದ್ಯ ನಡೆಯಲಿದೆ. ಈ ಟೂರ್ನಿಯಲ್ಲಿ ಮಿಂಚಲಿರುವ ದೇಶೀಯ ಪ್ರತಿಭೆಗಳಿಗೆ ಮಣೆ ಹಾಕಲು ಫೆಬ್ರವರಿಯಲ್ಲಿ ಹರಾಜು ನಡೆಸಲು ನಿರ್ಧರಿಸಲಾಗಿದೆ. ಇದರೊಂದಿಗೆ IPL 2021 ಹರಾಜು ಪ್ರಕ್ರಿಯೆ ಮುಂದಿನ ತಿಂಗಳು ನಡೆಯಲಿರುವುದು ಖಚಿತವಾದಂತಾಗಿದೆ. ಇನ್ನು ಕೊರೋನಾ ವ್ಯಾಕ್ಸಿನ್ ದೊರೆತರೆ ಈ ಬಾರಿ ಭಾರತದಲ್ಲೇ IPL ನಡೆಸಲು ಸಹ BCCI ಚಿಂತಿಸಿದೆ. ಕ್ರಿಕೆಟ್ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ. ಧನ್ಯವಾದಗಳು.